ಸ್ಪಂದನ ಅಕಾಲಿಕ ಮರಣ ಇಡೀ ಕುಟುಂಬಕ್ಕೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ವಿಜಯ ರಾಘವೇಂದ್ರ ಅವರಿಗಂತೂ ಜೀವವನ್ನೇ ಕಳೆದುಕೊಂಡಂತಹ ಭಾವ ಉಂಟಾಗಿದೆ. ಸ್ಪಂದನ ಅಕಾಲಿಕ ಮರಣಕ್ಕೆ ಕರುನಾಡಿಗೆ ಕರುನಾಡೆ ಮರುಕ ವ್ಯಕ್ತಪಡಿಸಿದೆ. ರಾಘವೇಂದ್ರ ಅಂತೂ ಎಷ್ಟೇ ಧೃತಿಗೆಟ್ಟರು ಮಗನಿಗಾಗಿ ಮಗನ ಮುಂದೆ ಅಳಬಾರದು ಅನ್ನುವಂಥ ನಿರ್ಧಾರವನ್ನು ಮಾಡಿ ಧೈರ್ಯದಂತೆ ಇರುವಂತೆ ತೋರಿಸಿಕೊಂಡರು. ಒತ್ತರಿಸಿ ಬರುತ್ತಿದ್ದ ದುಃಖವನ್ನು ತಟಸ್ಥವಾಗಿ ನಿಂತು ತಡೆದುಕೊಡ್ತಿದ್ರು. ಇನ್ನು ರಾಘು ಮತ್ತು ಸ್ಪಂದನ ನಡುವಿನ ಬಾಂಧವ್ಯ ಹೇಗಿತ್ತು ಅನ್ನೋದನ್ನು ನಾವೆಲ್ಲರೂ ನೋಡಿದ್ದೀವಿ. ಆದರೆ ಸದ್ಯ ರಾಘು ಬದುಕಲ್ಲಿ ಸ್ಪಂದನ ಇಲ್ಲ ಅನ್ನೋದೇ ದೊಡ್ಡ ಶೂನ್ಯ ಭಾವವನ್ನು ಉಂಟು ಮಾಡಿದೆ. ಆದರೆ ಸತ್ಯ ಅನ್ನೋದನ್ನು ನಾವೆಲ್ಲರೂ ಒಪ್ಪಲೇಬೇಕು. ವಿಧಿಯ ಮುಂದೆ ಎಂತಹವರೇ ಆದರೂ ಮಂಡಿಯೂರಲೇಬೇಕು. ಇತ್ತ ಸ್ಪಂದನ ಅಕಾಲಿಕ ಮರಣದ ಬೆನ್ನಲ್ಲೇ ಖ್ಯಾತ ಆಧ್ಯಾತ್ಮಿಕ ಗುರುಗಳೊಬ್ಬರು ಸ್ಪಂದನ ಸಾವಿಗೆ ಬೇಸರ ವ್ಯಕ್ತಪಡಿಸಿ ಹೀಗಾಗಬಾರದಿತ್ತು, ಆದರೆ ನಾನು ಹೇಳಿದಾಗಲೇ ಎಚ್ಚೆತ್ತುಕೊಂಡಿದ್ರೆ ಇದನ್ನು ತಪ್ಪಿಸಬಹುದಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹೌದು, ವಿಜಯ ರಾಘವೇಂದ್ರ ಮತ್ತು ಸ್ಪಂದನ ಕುಟುಂಬಕ್ಕೆ ಬಹಳ ಆತ್ಮೀಯರಾಗಿದ್ದ ಈ ಆಧ್ಯಾತ್ಮಿಕ ಗುರುಗಳೊಬ್ಬರು ಸ್ಪಂದನ ಜೀವನದಲ್ಲಿ ಒಂದು ಆಘಾತ ಎದುರಾಗುವ ಸಾಧ್ಯತೆ ಇದೆ ಅನ್ನೋ ಮುನ್ಸೂಚನೆಯನ್ನು ನೀಡಿದ್ರಂತೆ. ಈ ಆಘಾತದಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಅದಕ್ಕೆ ಒಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳುವಂತೆಯೂ ಸೂಚನೆಯನ್ನು ನೀಡಿದ್ರಂತೆ. ಮತ್ತೊಂದು ಕಡೆ ಸ್ಪಂದನ ಕೊರಗಜ್ಜನ ಪರಮ ಭಕ್ತೆ, ಬೆಳ್ತಂಗಡಿ ಮೂಲದವರಾದ್ದರಿಂದ ಸ್ಪಂದನ ಕರಾವಳಿ ದೈವಗಳ ಆರಾಧನೆಯನ್ನು ಮಾಡ್ತಿದ್ರು. ಅದರಲ್ಲೂ ವರ್ಷಕ್ಕೆ ಎರಡು ಬಾರಿ ಕೊರಗಜ್ಜನ ಆಲಯಕ್ಕೆ ಭೇಟಿ ಕೊಟ್ಟು ಕೊರಗಜ್ಜನ ಸನ್ನಿಧಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಿದ್ರು. ಕೆಲವು ತಿಂಗಳುಗಳ ಹಿಂದೆ ರಾಘು ಕುಟುಂಬಕ್ಕೆ ಆತ್ಮೀಯವಾಗಿರೋ ಆಧ್ಯಾತ್ಮಿಕ ಗುರುಗಳೊಬ್ಬರು ಸ್ಪಂದನ ಜಾತಕದಲ್ಲಿದ್ದ ದೋಷದ ಬಗ್ಗೆ ರಾಘು ಮತ್ತು ಸ್ಪಂದನ ಗಮನಕ್ಕೆ ತಂದಿದ್ರಂತೆ. ಹಾಗೆ ಅದಕ್ಕೊಂದು ಪರಿಹಾರ ಮಾಡಿಕೊಳ್ಳುವಂತೆಯೂ ಸೂಚಿಸಿದ್ರಂತೆ. ಆದರೆ ಸ್ಪಂದನ ಈ ಬಗ್ಗೆ ಹೆಚ್ಚು ಗಮನ ಹರಿಸದೇ ಇದ್ದದ್ದೇ ಈ ಅನಾಹುತಕ್ಕೆ ಕಾರಣವಾಯಿತು ಎಂದು ಆಧ್ಯಾತ್ಮಿಕ ಗುರುಗಳು ಅಭಿಪ್ರಾಯಪಟ್ಟಿದ್ದಾರೆ. ದೇವರು ಮತ್ತು ಪೂಜೆ ಪುನಸ್ಕಾರಗಳಲ್ಲಿ ಬಹಳಷ್ಟು ಆಸಕ್ತಿ ಹೊಂದಿದ್ದ ಸ್ಪಂದನ ಕರಾವಳಿ ದೈವಗಳನ್ನು ಆರಾಧಿಸ್ತಿದ್ರು. ಜ್ಯೋತಿಷ್ಯದಲ್ಲೂ ಅಪಾರವಾದಂಥ ನಂಬಿಕೆ ಇಟ್ಟಿದ್ರು. ಆದರೆ ವಿಧಿಯಾಟವೋ ಏನೋ ಈ ಒಂದು ವಿಚಾರದಲ್ಲಿ ಸ್ಪಂದನ ನಿರ್ಲಕ್ಷ್ಯ ವಹಿಸಿದ್ರು. ವಿಧಿಯ ಮುಂದೆ ಎಲ್ಲರೂ ಶರಣಾಗಲೇಬೇಕು ಅನ್ನೋದು ಮಾತ್ರ ಕಹಿ ಸತ್ಯ.